ಇಲ್ಲ, ಅದು ನಿಮಗೆ ಅಪ್ಪಾಜಿ ಕಾಲದಿಂದ ಅದು ನಂಬಿಯಾರ ಸ್ವಾಮಿ ಅವರಿಂದ ಬಂದಿದ್ದದು, ಅವರಿಂದ ಅವ್ರು ಹೇಳ್ಕೊಟ್ಟಿದ್ದ ದಾರಿ ಅದು. ಇವಾಗ ಅಪ್ಪಾಜಿ ಫಾಲೋ ಮಾಡಿ, ಅಪ್ಪಾಜಿ ನಮಗೆ ನಾವು ಅಪ್ಪಾಜಿ ಜೊತೆಲಿ ಹೋದಾಗ ಶಿವರಾಮ ಸ್ವಾಮಿಗಳ ಗುರುಸ್ವಾಮಿ ಯಾವಾಗಲೂ, ಆಮೇಲೆ ಅಪ್ಪಾಜಿ ಆದಮೇಲೆ ಇವಾಗ ನಾವು ಮನೇಲಿ ನಾನು ರಾಘು ಅಪ್ಪು ಎಲ್ಲ ಸೇರಿ ಎಲ್ಲ ಜೊತೆಲಿ ಹೋಗ್ತೀವಿ, ಅವ್ರ ಮಕ್ಕಳು, ಆಮೇಲೆ ನಮ್ಮ ಸ್ನೇಹಿತರುಗಳು ಕೆಲವರು ಡೈರೆಕ್ಟರ್ಸ್ಗಳು ಬರ್ತಾರೆ. ಸೊ ಎಲ್ಲ ಹೋಗ್ಬಿಟ್ಟು ಬರ್ತಾ ಇರ್ತೀವಿ. ಈ ಸತಿ ಮಿಸ್ ಆಯಿತು ಸ್ವಲ್ಪ, ನಮಗೆ ನೋವು ಇದೆ ಅಂದರೆ ಇಷ್ಟು ದೂರ ಬಂದು ನಾವು ಹೋಗಾಗಿಲ್ವಲ್ಲ, ಏನಪ್ಪ ಇದು ಕರೋನಾ ಅದು ಹಿಂಗೆ ಮಾಡಿಬಿಡ್ತಲ್ಲ ಅಂತ ಒಂದು ನೋವಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬಂದಾಗ ಎಲ್ಲರೂ ಫೇಸ್ ಮಾಡ್ತಾಯಿದ್ರೆ ಎಲ್ಲ ಇಡೀ ಜಗತ್ತೇ ಫೇಸ್ ಮಾಡ್ತಿದೆ ಅಂಥದ್ರಲ್ಲಿ ಏನು. ಅದಕ್ಕೆ ಅಯ್ಯಪ್ಪ ಸ್ವಾಮಿ ಹೇಳಿರ್ಬೋದು, ವರ್ಷ ಸ್ವಲ್ಪ ರೆಸ್ಟ್ ತೊಗೊಳಿವ ಬೇಡ, ನೆಕ್ಸ್ಟ್ ಬರ್ಬೋದೇನೋ, ಅದೇ ನಾ ಎಲ್ಲೂ ಹೋಗಲ್ಲ, ಅದನ್ನು ಬಿಟ್ಟು ಇಲ್ಲೇ ಇರ್ತೀನಿ. ಅದು ಆದಷ್ಟು ಬೇಗ ಎಲ್ರಿಗೂ ಅದೇ ಇಡೀ ದೇಶಕ್ಕೆ ಇದು ಒಂದು ಏನು ಕರೋನಾ ವೈರಸ್ ಆಗಲಿ ಇನ್ನೇನೇನೋ ವೈರಸ್ಗಳು ಬರ್ತಾಯಿದೆ ಅದೆಲ್ಲ ನಿವಾರಣೆ ಆಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಅದೇ ಹೇಳ್ಬೇಕು. ಅದೇ ಸರ್ಕಾರ ಹೇಳಿದ ಮೇಲೆ ನಾವು ಅದಕ್ಕೆ ಬಾಗಬೇಕು. ಸರಿ, ಇದರಲ್ಲಿ ಹೋಗೋದು ಹಠ ಮಾಡ್ಕೊಂಡು ಹೋಗೋದು ದೊಡ್ಡ ವಿಷಯ ಅಲ್ಲ. ಅದೇ ನಾವು ಹೋಗಿ ಬಲ್ಲೋ, ನಾವು ನಮ್ಮ ಕೈಲಿ ಆಗುತ್ತೆ ಅನ್ನೋ ಒಂದು ಸಾಧನೆ ಮಾಡಬೇಕತ್ತೆ ಅಂತ. ಎಲ್ಲರೂ ಇದ್ದೀವಿ, ನಮ್ಮ ಹೆಲ್ತು ಸರಿ, ಎಲ್ಲರೂ ಹೆಲ್ತು ಸರಿ, ಬೇರೆಯವ್ರ ಹೆಲ್ತು ಸರಿ, ಎಲ್ಲದೂ ನೋಡಬೇಕು. ನಮ್ಮ ಸ್ಟೇಟ್ ಮಾತ್ರ ಅಲ್ಲ, ಬೇರೆಯವ್ರ ಸ್ಟೇಟ್ ಬಗ್ಗೆನೂ ಸ್ವಲ್ಪ ಗಮನ ಹರಿಸ್ಬೇಕು. ಸರಿ, ಹಿಂಗೆ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಯಾತಿಗೆ ರಿಸ್ಕ್ ತಗೋಬೇಕು ನಾವು ಬೇಡ. ಸೊ ಅದಕ್ಕೆ ಅದಕ್ಕೆ ಬದ್ಧವಾಗಿ ನಾವು ಶಿವರಾಮ ಸ್ವಾಮಿ ಹೇಳಿದಾಗ ಇಲ್ಲಿ ಮನೇಲಿ ಒಂದು ಪೂಜೆ ಮಾಡಿ ಜಾಲಹಳ್ಳಿ ದೇವಸ್ಥಾನಕ್ಕೆ ಹೋಗಿ ಬಂದು ಇಲ್ಲೇ ಮಾಲೆ ತೆಗಿಬೇಕು. ಐ ಥಿಂಕ್ ಏನಂದ್ರೆ ನಮಗೆ ಒಂದು ಸೆಲೆಬ್ರಿಟಿ ದೃಷ್ಟಿಯಿಂದ ಹೋಗೋದು ಎಷ್ಟು ಸರಿ ಅಂತ ನಮ್ಗೆ ಗೊತ್ತಿಲ್ಲ. ಈ ಒಂದು ಸೌಲಭ್ಯನ ತಗೊಂಡು ಎಷ್ಟು ಸರಿ ಗೊತ್ತಿಲ್ಲ. ಸಾಮಾನ್ಯ ಜನರಿಗೂ ಪಾಪ ಎಷ್ಟೋ ಎಲ್ಲರೂ ಅಯ್ಯಪ್ಪ ಸ್ವಾಮಿಗಳಿಲ್ಲ, ಅಯ್ಯಪ್ಪ ಸ್ವಾಮಿದಲ್ಲಿ ಸೆಲೆಬ್ರಿಟಿ ಅಯ್ಯಪ್ಪ ಸ್ವಾಮಿ ಇಲ್ಲಾಂದ್ರೆ ಇವನು ಕೂಲಿ ಮಾಡೋ ಅಯ್ಯಪ್ಪ ಸ್ವಾಮಿ ಅಂತ ಏನು ಭೇದಭಾವ. ಒಂದು ಎಲ್ಲಿ ಯಾವಾಗ ಇದು ತೊಡ್ತೀವೋ ಅದನ್ನು ಮಾಲೆ ಹಾಕ್ತೀವೋ, ಎಲ್ಲರೂ ಸ್ವಾಮಿಗಳು, ಎಲ್ಲರೂ ದೇವ್ರ ಸಮಾನನು. ಸೊ ಅದರಿಂದ ಬೇಡ ಯಾತಿಕೆ ಅಷ್ಟೊಂದು ಇದು ಬೇಡ, ರಿಸ್ಕ್ ಬೇಡ, ಹೋಗೋಣ, ನೆಕ್ಸ್ಟ್ ಟೈಮ್ ಹೋಗೋಣ. ಎಲ್ಲಿ ಹೋಗ್ತೀವಿ, ವಯಸ್ಸು ಕಮ್ಮಿನೇ ಆಗಿರೋದು ಅಷ್ಟೇ, ಇನ್ನೂ ವಯಸ್ಸಿದೆ ಜೀವನದಲ್ಲಿ, ಹೋಗೋಣ. ಇಲ್ಲ, ಇದೇ ಫಸ್ಟ್ ಟೈಮ್ ಆಗಿರೋದು, ಫಸ್ಟ್ ಟೈಮ್ ಇಲ್ಲ. ಅದೇ ದೇವ್ರ ಅಂತ ಬಂದಾಗ ಅದೇನು ಮಾಡ್ತೀವಿ ಅದು ನಮ್ಗೆ ಗೊತ್ತಾಗಲ್ಲ. ಒಂದೊಂದು ಸತಿ ನಮ್ಗೆ ಗೊತ್ತಿಲ್ಲದೆ ಒಂದು ಒಂದು ಭಯ ಇರಬೇಕು ಯಾವ ಜೀವನದಲ್ಲಿ. ದೇವರು ಹಿರಿಕರು ಅವ್ರಿಗೆಲ್ಲ ಒಂದು ಒಂದು ಭಯ ಅಂತ ಇದ್ದಾಗ ಏನಾಗುತ್ತೆ ಅಂದರೆ ಜೀವನದಲ್ಲಿ ನಮ್ಗೆ ಗೊತ್ತಿಲ್ಲದೇನೆ ಇದೆಲ್ಲ ಬರುತ್ತೆ. ಅದೇನು ಗೊತ್ತಿದ್ ಮಾಡಿದ್ದಲ್ಲ, ಅದೇನೋ ಒಂದು ದೇವ್ರ ಹೆಸರು ಕೇಳ್ತೇನೆ ಅದು ಬರುತ್ತೆ. ಅದು ನಿಜನೋ ಸುಳ್ಳು ಅಂತಲ್ಲ, ಒಂದೇನಂದರೆ ಏನೋ ಒಂದು ಪವರ್ ಇದೆ. ಯಾಕಂದ್ರೆ ನಾವೆಲ್ಲ ಸೋಮವಾರಕ್ಕೊಂದು ದೇವರಿದೆ, ಮಂಗಳವಾರಕ್ಕೊಂದು ದೇವರಿದೆ, ಬುಧವಾರಕ್ಕೊಂದು ದೇವರಿದೆ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲ ವಾರಕ್ಕೂ ಇದೆ. ಏನೋ ಒಂದು ನಂಬಿಕೆ ಒಳ್ಳೇದಾಗಬೇಕು, ಅದು ನಮಗಂತಲ್ಲ ಇಡೀ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತಲೇ. ಅದೇನೋ ಒಂದೊಂದು ಬಂತು, ಅದು ಹೆಸರು ಕೇಳಿದ ತಕ್ಷಣ ಬಿಚ್ಚಬೇಕಂತ ಅನಿಸ್ತು. ಅದು ನಾನು ಆ ಪಾತ್ರ ಮಾಡೋಕ್ಕೆ ಎಷ್ಟು ಮಟ್ಟಿಗೆ ಅರ್ಹ ಅಂತ ನಂಗೆ ಗೊತ್ತಿಲ್ಲ. ಬಟ್ 100% ಆ ಥರ ಒಂದು ಬಂದು ಅಂದರೆ 100% ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ಯಾಕಂದರೆ ನನಗೂ ತುಂಬ ದಿನ ಒಂದು ಏನು ಮೈಥಾಲಜಿ ಮಾಡಬೇಕು, ಒಂದು ಭಕ್ತಿ ಪ್ರಧಾನ ಚಿತ್ರ ಮಾಡಬೇಕು ಅಂತ ಆಸೆ. ಸೊ ಸಾಯಿಬಾಬಾನೇ ಒಂದು ಅನುಗ್ರಹ ಹೇಳಿರ್ಬೋದೇನೋ ಯಾರು ಯಾರ ಮೂಲಕನೂ. ಸೊ ಅದು ಬಂದಿದೆ ಅಂತ ಕಾಣುತ್ತೆ, ಖಂಡಿತ ಅದು ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೆ. ಪರಿಣಾಮ ಅನ್ನೋದಕ್ಕಿಂತ ಏನಂದ್ರೆ ಎಲ್ರಿಗೂ ಸೇಫ್ಟಿ ನೋಡಬೇಕಲ್ಲ. ಇವತ್ತು ನಾವು ಪ್ರೊಡ್ಯೂಸರ್ ಆಗಲಿ ಒಂದು ಆರ್ಟಿಸ್ಟ್ ಆಗಲಿ ಸ್ಟಾರ್ಡಮ್ ತಗೊಳ್ಳೋದೇ ಅಭಿಮಾನಿಗಳಿಂದ, ಅವ್ರಿಗೆ ಏನಾದರೂ ಆಗ್ಬಿಟ್ರೆ ಅದು ಕಷ್ಟ ಅಲ್ವಾ. ಸೊ ತೀರ್ಮಾನ ಯಾವತ್ತೂ ಒಳ್ಳೇದನ್ನು ತಿಳ್ಕೋಬೇಕು. ಸ್ವಲ್ಪ ಕಷ್ಟ ಆಗುತ್ತೆ, ಎಲ್ಲರೂ ಅನುಭವಿಸ್ಬೇಕು. ಕಷ್ಟ ಅಂತ ಬಂದಾಗ ಒಬ್ರಿಗೆ ಬರಲ್ಲ, ಎಲ್ರಿಗೂ ಬರುತ್ತೆ. ಸೊ ಎಲ್ರಿಗೂ ಬಂದಿದೆ, ನಾವು ಅದನ್ನು ಸರಿಸಮಾನವಾಗಿ ನಾವು ಇದು ಮಾಡೋಣ. ಯಾಕಂದರೆ ಎಲ್ಲರ ಮೇಲೆ ಒತ್ತಡ ಬೀರೋಕ್ಕಾಗಲ್ಲ, ಬರಲೇಬೇಕು ನೀವು ಅನ್ನೋ ಒಂದು ಒತ್ತಡ ತರಬಾರ್ದು. ಇಲ್ಲ ನೀವು ಯಾಕೆ ಮೀಡಿಯಲ್ಲಿ ಆಗ್ತಿದ್ರಿ, ಈ ಥರ ಇದೆ, ನೀವು ಹಂಗೇ ತೇಲ್ಸಿ ಬಿಟ್ಬಿಡ್ಬೋದಾಯ್ತು. ಅಂದರೆ ಎಲ್ರಿಗೂ ಜಾಗೃತಿಯಾಗಿರಿ ಅನ್ನೋದೇ ಒಂದು ನಿಮ್ಮ ಒಂದು ಉದ್ದೇಶನೇ ಹೊರತು ಯಾರಿಗೂ ಏನೋ ಹೆಂಗಾರ ಹಾಳಾಗೋಗಿದ್ರೆ ನಮಗೇನಂತ ಬಿಡೋಕ್ಕಾಗುತ್ತೆ, ಆಗಲ್ಲ. ಬಟ್ ಅವರು ಅದು ಹಂಗಂದಾಗ ನಾವು ಯಾವಾಗಲೂ ಬದ್ಧವಾಗಿರ್ಬೇಕು. ಎಲ್ಲೋ ಒಂದು ಕಡೆ ದೊಡ್ಡದಾಗೋದು ಏನೂ ಆಗದೆ ಹೋಗ್ಬೋದು, ಅದು ನಮಗೆ ಬೇಕು ಜೀವನದಲ್ಲಿ. ಎಲ್ಲರೂ ತುಂಬ ಇದಾಗಿರ್ಬೇಕು ಅಂತ ಆಸೆ. ಅದು ಕರೋನಾ ಸಾಂಗ್ ಅಲ್ಲ, ಫೀಚರ್ ಸೀನ್ಸೇ ಇತ್ತು, ಅದಕ್ಕೆ ಇನ್ನೂ ಆಗಲಿಲ್ಲ. ಅದಕ್ಕೆ ಪ್ಲ್ಯಾನ್ ಮಾಡಬೇಕು ತಿರ್ಗಿ, ಅದೆಲ್ಲ ಕಮ್ಮಿ ಆದಮೇಲೆ.